ಇದೇ ಮುಳಬಾಗಿಲು ತಾಲೂಕು ಮುಳಬಾಗಿಲು ನಗರ ಠಾಣೆಯಲ್ಲಿ ಒಬ್ಬ ಕಳ್ಳ ಸಿಗ್ತಾನೆ. ಅವನ ಹೆಸರು ಸುಬ್ರಹ್ಮಣ್ಯ ಅಂತ. ಇವಂದು ಬರೀ ಟೂ ವೀಲರ್ಸ್ ಕಳ್ಳತನ ಮಾಡೋವಂಥದ್ದು. ಇವಂದು ಎಮ್ ಓ ಬಿ ಆಗಿರುತ್ತೆ. ಇವನು ನಮಗೆ ಮೂರು ದಿವಸದಿಂದ ನಮ್ಮ ಸಿಬ್ಬಂದಿಯನ್ನು ನೇಮಿಸಿ ಆ ಸಮಯದಲ್ಲಿ ಇವನು ಸಿಗಾಕಂತಾನೆ ಮುಡಿಯನೂರ ಹತ್ರ. ಅವನದು ಅಡ್ರೆಸ್ ಎಲ್ಲ ಕೇಳಿದ್ರೆ ಸುಬ್ರಹ್ಮಣ್ಯ ಗುಂದೇಡು ಗ್ರಾಮ ಲಕ್ಷ್ಮೀ ಸಾಗರ ಪಂಚಾಯತಿ ಅಂತ ತಿಳಿಸ್ತಾನೆ, ಶ್ರೀನಿವಾಸ್ಪುರ ತಾಲೂಕು. ಇವನು ಈ ಮೊದಲೇ ಬೆಲ್ಪೇಟೆ ಠಾಣೆಯಲ್ಲಿ 5 ಗಾಡಿ ಕಳ್ಳತನ ಮಾಡಿ ಅವ್ರು ಸಿಗಾಕ್ಕೊಂಡು ಅಲ್ಲಿ ಒಂದು ಕೇಸ್ ಆಗಿರುತ್ತೆ. ಅದೇ ರೀತಿ ನಮ್ಮಲ್ಲಿ 12 ಗಾಡಿ ಕೊಟ್ಟಿರ್ತಾನೆ, 12 ಟೂ ವೀಲರ್ಸು. ಅದೇ ಕೆಲವೆಲ್ಲ ಜಾಸ್ತಿ ಮುಳಬಾಗಿಲು ಠಾಣೆದ ಮುಳಬಾಗಿಲು ಸರದ್ದು ಅಂದರೆ ಮುಳಬಾಗಿಲು ಸಿಟಿದೇ ಆಗಿರುತ್ತೆ. ಆನಂತರ ಕೋಲಾರು ಮತ್ತು ಹೊಸಕೋಟೆಯಲ್ಲಿ ಕಳ್ಳತನ ಮಾಡಿದ್ದೀನಿ ಅಂತ ಹೇಳಿದ್ದಾನೆ. ನಾವಿನ್ನೂ ಮೇಯ್ನ್ ಅಡ್ರೆಸ್ ತಗೊಂಡಿದ್ದೀವಿ, ಇನ್ನೂ ಡೀಟೇಲ್ ಅಡ್ರೆಸ್ ತಗೋಬೇಕು ಅವ್ರದೆಲ್ಲ. ಹೀಗಾಗಿ 12 ವೆಹಿಕಲ್ಸು ಸಿಕ್ಕಿದೆ ಅವನ ಕಡೆಯಿಂದ, ಟೂ ವೀಲರ್ಸು. ಈಗ ಅವನು ಹಾಲಿ ಘನ ನ್ಯಾಯಾಲಯದ ಮುಂದೆ ಪ್ರೊಡ್ಯೂಸ್ ಮಾಡಿ ಇದೇ ಕೇಸಲ್ಲಿ CR ನಂಬರ್ 84/19 ಅಂಡರ್ ಸೆಕ್ಷನ್ 379 ಅಂತ ಕೇಸ್ ಮಾಡಿದ್ದೇವೆ. ಇವನ್ನ ಘನ ನ್ಯಾಯಾಲಯದ ಮುಂದೆ ಹಾಜರುಪಡಿಸಿದಾಗ ಅವನ್ನ ಈಗ ಸದ್ಯಕ್ಕೆ ಜೈಲಿಗೆ ಕೊಟ್ಟಿದ್ದಾರೆ, ಜುಡಿಷಿಯಲ್ ಕಸ್ಟಡಿಗೆ. ಮುಂದೆ ಇನ್ವೆಸ್ಟಿಗೇಷನ್ನು ನಾವು ಮಾಡಬೇಕಾಗಿರುತ್ತೆ. ಅದೇ ರೀತಿ ಈ ಮಾಲೀಕರು ಅಂದರೆ ಯಾವುದೇ ಮನೆ ಇರ್ಬೋದು, ಗಾಡಿ ಇರ್ಬೋದು, ಅವರವರ ಸ್ವತ್ತಿನ ಮೇಲೆ ಅವರಿಗೆ ಒಂದು ಜವಾಬ್ದಾರಿ ಇಲ್ಲದೇ ಇದ್ದಾಗ ಪೊಲೀಸ್ನವರು ಅದು ನಾವು ಏನು ಮಾಡೋಕ್ಕಾಗೋದಿಲ್ಲ. ಕೆಲವೊಂದು ಮಾಡ್ತೀವಿ, ಒಂದು 50% ಅಂದಾಜಾಗಿ ರಿಕವರಿ ಮಾಡ್ತೀವಿ, ಇನ್ನೂ 50% ಸಿಗಲ್ಲ. ಅದೇ ಟೂ ವೀಲರ್ಸ್ ವಿಚಾರಕ್ಕೆ ಹೋದರೆ ಅವರೇನಾದರೂ ಇನ್ಸೂರೆನ್ಸು ಎಲ್ಲ ಪಕ್ಕ ಅಪ್ ಟು ಡೇಟ್ ಮಾಡ್ಕೊಂಡಿದ್ರೆ ಅವ್ರಿಗೇನೋ ಆಗಲೂ ಒಂದು 50-60% ಅವರಿಗೆ ಬೆನಿಫಿಟ್ ಆಗುತ್ತೆ ಕೇಸ್ ಮಾಡಿದಾಗ. ಇನ್ಸೂರೆನ್ಸ್ ಇಲ್ಲದೆ ಇದ್ದರೆ ಅವನಿಗೇನೂ ಸಿಗಲ್ಲ, ನಾವು ಗಾಡಿನ ಹಿಡಿಬೇಕು. ಈ ಒಂದು ವಿಚಾರದಲ್ಲಿ ಇನ್ಸೂರೆನ್ಸು ಕಟ್ಕೊಳ್ಳಿ ಸರಿಯಾಗಿ. ಮತ್ತು ನಿಮ್ಮ ವಸ್ತು ಮೇಲೆ ನೀವು ಜಾಗ್ರತೆ, ನೀವು ಒಂದು ಜವಾಬ್ದಾರಿ ತಗೊಂಡು ಮನೆ ಆಗಲಿ ಟೂ ವೀಲರ್ ಆಗಲಿ ಅದಕ್ಕೆ ಸೈಕಲ್ ಚೈನ್ ಬರುತ್ತೆ, ಸೈಕಲ್ಗೆ ಹಾಕುವಂಥ ಲಾಕು, ಅದನ್ನು ನೀವು ಲಾಕ್ ಮಾಡಿ ಎಲ್ಲಾದರೂ ಬಿಟ್ಟರೆ ಅದನ್ನು ನೋಡಿದ್ರೆ ಕಳ್ಳ ಆದವನು ಅದ್ರ ತಂಟೆಗೆ ಹೋಗೋದೇ ಇಲ್ಲ. ಆ ಥರ ಸರ್ವೇ ಸಾಮಾನ್ಯ ಯಾರೂ ಮಾಡ್ತಾಯಿಲ್ಲ. ಮಾಡಿದ್ರೆ ನಿಮ್ಮ ವಸ್ತು ನಿಮಗೆ ಸೇಫ್ಟಿಯಾಗಿ ಅಲ್ಲೇ ಇರುತ್ತೆ. ನೀವು ನೆಗ್ಲೆಕ್ಟ್ ಮಾಡಿದ್ರೆ ಆ ಒಂದು ಪ್ರಾಪರ್ಟಿ ಯಾವುದೇ ಇರಲಿ ನಾವು ತೊಂದರೆ, ಮುಂದೆ ಯಾವಾಗೂ ಇನ್ಸೂರೆನ್ಸಿಂದ ಸಿಗೋದು ಅವ್ರಿಗೆ 3-4 ತಿಂಗಳು ಆದಮೇಲೆ ಸಿಗುತ್ತೆ, ಹೀಗೆಲ್ಲ ಇರುತ್ತೆ. ಒಂದು ಮನೆ ಬೀಗ ಕೂಡ ನೀವು ಹಾಕ್ಕೊಂಡು ಹೋಗಬೇಕಾದ್ರೆ ನಮಗೆ ತಿಳಿಸಿ. ಈಗೀಗ ನಮಗೆ ಎಸ್ ಪಿ ಸಾಹೇಬರು ಇಲಾಖೆ ವತಿಯಿಂದ ಕ್ಯಾಮ್ರಾ ಕೊಟ್ಟಿದ್ದಾರೆ, ಹೊಸ ಕ್ಯಾಮ್ರಾಸು, CC ಕ್ಯಾಮ್ರಾಸ್ ಅಂತ. ಅದರಲ್ಲಿ ಏನಪ್ಪ ಬೆನಿಫಿಟ್ ಅಂದರೆ, ಈಗ ನಿಮ್ಮ ಮನೆಗೆ ಯಾರಾದರೂ ಕಳ್ಳ ಬಂದರೆ ತಕ್ಷಣ ನಮಗೆ ಸಿಗುತ್ತೆ. ಆ ಮನೆ ಓನರ್ಗೂ ಶೇರ್ ಮಾಡ್ಕೊಂಡಿದ್ದರೆ ಆ ನಂಬರು ಅವ್ರಿಗೂ ಇಂಟಿಮೇಷನ್ ಬರುತ್ತೆ, ಆ ತಕ್ಷಣ ಹೋಗಿ ರೆಡ್ ಹ್ಯಾಂಡ್ ಆಗಿ ಇಟ್ಟಿಬೋದು ಕಳ್ಳರನ್ನ. ಅದನ್ನು ನೀವೇ ಬೇಕಾದರೂ ಸ್ವಂತವಾಗಿ ಪರ್ಚೇಸ್ ಮಾಡ್ಬೋದು, ಯಾಕಂದರೆ ಅದು ರೇಟ್ ಕಡಿಮೆ ಇದೆ. ಈಗ ಸುಮಾರು 4-5 ಸಾವಿರಕ್ಕೆ ಸಿಗ್ತಾ ಇದೆ ಮಾರ್ಕೆಟಲ್ಲಿ, ಕೆಲವಾರು ಕಂಪ್ನಿಗಳು ಬಂದಿದೆ. ನಿಮ್ಗೆ ಇಷ್ಟವಾದದ್ದು ನೀವೇ ಪರ್ಚೇಸ್ ಮಾಡಿಕೊಂಡು ಮನೇಲಿ ಇಟ್ಕೋಬೋದು, ಅಥವಾ ನಿಮ್ಮ ಟೂ ವೀಲರ್ಸ್ಗೋ ಕಾರ್ ಪಾರ್ಕ್ ಮಾಡಿರ್ತೀರ ಮನೆ ಮುಂದೆ, ಅದಕ್ಕೆಲ್ಲ ಫೋಕಸಿಂಗ್ ಮಾಡಿ ಇಟ್ಕೋಬೋದು. ನಮಗೂ ಇಂಟಿಮೇಷನ್ ಬರುತ್ತೆ, ಕಂಟ್ರೋಲ್ ರೂಮ್ಗೆ ಹೋಗುತ್ತೆ, ಅದೇ ಥರ ನಿಮಗೂ ಅದರಲ್ಲಿ ಡೇಟಾ ಇದ್ದರೆ ನಿಮಗೂ ಸಿಗುತ್ತೆ. ಹೀಗಾಗಿ ನೀವು ಸ್ವಲ್ಪ ಜಾಗೃತರಾಗಬೇಕು ಈ ವಿಚಾರದಲ್ಲಿ. ನೋಡಿ, ಈ CC ಕ್ಯಾಮ್ರಾ 4-5 ಸಾವಿರ ಆಗಿದ್ರೂ ಇದ್ರದ್ದು ಫಂಕ್ಷನಿಂಗ್ ಜಾಸ್ತಿ ಇದೆ. ನಿಮಗೆ ಅನುಕೂಲ ಇರೋರು ನೀವೇ ತಗೋಬೋದು, ಅಥವಾ ನಮ್ಮನಿಗೆ ಒಂದು ಇಂಟಿಮೇಷನ್ ಕೊಟ್ಟರೆ ನಾವೇ ಕಳಿಸ್ಕೊಡ್ತೀವಿ ಫ್ರೀಯಾಗಿ. ಅದು ಮನೆ ಮನೆಗೂ ನೀವು ಒಂದು ದಿವಸ ಹೋಗಿ, 2 ದಿವಸ ಹೋಗಿ, 1 ವಾರ ಹೋಗಿ ಮನೆ ಬಿಟ್ಟು ಮನೆ ಬೀಗ ಹಾಕುವಂಥ ಸಂದರ್ಭ ಬಂದಾಗ ನಮಗೆ ಇಂಟಿಮೇಷನ್ ಕೊಟ್ಟರೆ ನಾವೇ ಕಳಿಸ್ಕೊಡ್ತೀವಿ. ನಿಮ್ಮ ಮನೆಗೆ ಎತ್ಕೊಂಡು ಹೋಗೋ ಅದರಲ್ಲಿ ಮಾಡೋದೇನಿಲ್ಲ, ಬರೀ ಕರೆಂಟ್ಗೆ ಒಂದು ಪಿನ್ ಹಾಕೋದು ಅಷ್ಟೇ. ಮಾಡಿದ ಮೇಲೆ ನೀವು ಆಮೇಲೆ ವಾಪಸ್ ನಮಗೆ ಕೊಡ್ಬೋದು, ನೀವೇ ಸ್ವಂತವಾಗಿ ಬೇಕಾದ್ರೂ ತಗೋಬೋದು. ಇದೇ ಒಂದು ಇನ್ಸ್ಟ್ರೂಮೆಂಟು ಈಗ ಕೆಲವು ದಿವಸಗಳಿಂದ ಆಂಧ್ರದಲ್ಲಿ ಫಸ್ಟ್ ಟೈಮ್ ಇಂಟ್ರೊಡ್ಯೂಸ್ ಮಾಡಿದ್ರು. ಮಾಡಿದಾಗ ಅಲ್ಲಿ ಸುಮಾರು ಅವರಿಗೆ 10 ಲಕ್ಷ ಖರ್ಚು ಬರೋದು, ಅಂಥದ್ದು ಈಗ 4-5 ಸಾವಿರಕ್ಕೆ ಸಿಗ್ತಾಯಿದೆ.
ಮಾರ್ಕೆಟಲ್ಲಿ. ಇದನ್ನು ನೀವು ಸ್ವಂತಕ್ಕೆ ಆದರೂ ತಗೊಳ್ಳಿ ಅಥವಾ ನಮ್ಮ ಹತ್ರ ಬಂದು ಸ್ಟೇಷನಲ್ಲಿ ಒಂದು ರಿಕ್ವಿಜೇಷನ್ ಕೊಟ್ಟರೆ ನಾವು ಫ್ರೀಯಾಗಿ ಕಳಿಸ್ಕೊಡ್ತೀವಿ ಆ ಒಂದು ಕ್ಯಾಮ್ರಾವನ್ನು. ಮನೆ ಕಳ್ಳತನ ಅವಾಯ್ಡ್ ಆಗುತ್ತೆ. ಆ ಅಪರಾಧಿಗಳು ರೆಡ್ ಹ್ಯಾಂಡಾಗಿ ಸಿಕ್ಕಿದ್ರೆ ಮತ್ತೆ ಅವ್ರ ಕಡೆಯಿಂದ ಇನ್ನಷ್ಟು ಕೇಸುಗಳು ಸಿಗೋ ಚಾನ್ಸ್ ಇರುತ್ತೆ ನಮಗೆ. ಇದೊಂದು ವಿಶೇಷವಾದ ಅಂತ ಇನ್ಫಾರ್ಮೇಷನ್ ನಿಮಗೆ. ಜೈ ಹಿಂದ್, ಜೈ ಕರ್ನಾಟಕ. ವೀಕ್ಷಕರೇ, ನೀವು ನೋಡ್ತಾ ಇರೋದು ಮುಳಬಾಗಿಲು ನ್ಯೂಸ್ ಯೂಟ್ಯೂಬ್ ಚಾನಲ್. ಇಂಥ ಸುದ್ದಿಗಳು ನಿಮಗೆ ಬೇಕು ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಜೊತೆಗೆ ಯಾವ ನ್ಯೂಸ್ಗಳನ್ನು ಕೂಡ ಮಿಸ್ ಮಾಡ್ಕೋಬೇಡಿ ಅಂತ ಹೇಳ್ತಾ ಇದ್ದೀನಿ. ಇದು ಮುಳಬಾಗಿಲು ನ್ಯೂಸ್ ಯೂಟ್ಯೂಬ್ ಚಾನಲ್.